ರಾಯಣ್ಣನ ಪ್ರತಿಮೆಯ ಅನಾವರಣದಲ್ಲಿ ಭಾಗಿಯಾದಂತ ಕರ್ನಾಟಕ ರಕ್ಷಣಾ ವೇದಿಕೆಯ ಬೆಳಗಾವಿಯ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ನಾಯಕರಿಗೆ ನಾನು ವಿಶೇಷವಾಗಿ ಅಭಿನಂದಿಸುತ್ತೇನೆ ರಾಯಣ್ಣ ಭಾರತದ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿ ತನ್ನ ಪ್ರಾಣವನ್ನೇ ಅರ್ಪಿಸಿಕೊಂಡಂತ ಭಾರತ ಕಂಡಂತ ಮಹಾನ್ ನಾಯಕ ಸಂಗೊಳ್ಳಿ ರಾಯಣ್ಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನ ಅನಾವರಣ ಮಾಡಿದ್ದು ಮಹಾರಾಷ್ಟ್ರದಲ್ಲಲ್ಲ ಮುಂಬೈ ನಗರದಲ್ಲಲ್ಲ ಯಾವ ರಾಯಣ್ಣನ ಧರ್ಮಭೂಮಿ ಯಾವ ರಾಯಣ್ಣನ ಕರ್ಮಭೂಮಿ ಯಾವ ರಾಯಣ್ಣನ ಜನ್ಮಭೂಮಿ ಇದೆಯೋ ಬೆಳಗಾವಿಯಲ್ಲಿ ರಾಯಣ್ಣನ ಪ್ರತಿಮೆ ಅನಾವರಣ ಆಗಿದೆ ಅದನ್ನ ಪ್ರಶ್ನೆ ಮಾಡಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಯಾರು ಪ್ರಶ್ನೆ ಮಾಡಬಾರದು ಯಾರು ಪ್ರಶ್ನೆ ಮಾಡೋರು ಕನ್ನಡಿಗರು ಪ್ರಶ್ನೆ ಮಾಡಬೇಕು ಅಷ್ಟೇ ಅದ ಬಿಟ್ರೆ ಬೇರೆ ಯಾರು ಸಹ ಪ್ರಶ್ನೆ ಮಾಡಬಾರದು ಯಾರೋ ಎಲ್ಲಿಂದ ಬಂದಿದ್ದಾರೆ ನೀವು ಇಲ್ಲಿ ಬದುಕ್ತಾ ಇದ್ದೀರಿ ನೀವು ಇಲ್ಲಿ ವಾಸ ಮಾಡ್ತಾ ಇದ್ದೀರಿ ಅಂದ್ರೆ ನೀವು ನಮ್ಮ ಅತಿಥಿಗಳು ಅಷ್ಟೇ ನೀವು ಮಾಲೀಕರಲ್ಲ ಈ ನೆಲದ ಮಾಲೀಕರು ಯಾರು ಕನ್ನಡಿಗರು ಈ ನೆಲದ ಮಾಲೀಕರು ಹೊರತು ಎಲ್ಲಿಂದ ಬಂದಂತ ನೀವು ಈ ನೆಲದ ಮಾಲೀಕರಲ್ಲ ಹಾಗಾಗಿ ರಾಯಣ್ಣನ ಪ್ರತಿಮೆಯನ್ನು ಅನಾವರಣ ಮಾಡಲಿಕ್ಕೆ ಯಾವುದೇ ದೊಣ್ಣೆ ನಾಯಕರ ಅಪ್ಪಣೆ ಬೇಕಾಗಿಲ್ಲ ಹಾಗಾಗಿ ರಾಯಣ್ಣನ ಪ್ರತಿಮೆ ಅನಾವರಣ ಆಗಿದೆ ರಾಯಣ್ಣನ ಪ್ರತಿಮೆ ಅನಾವರಣ ಆಗಿದೆ ಸರ್ಕಾರ ತಕ್ಷಣ ವ್ಯವಸ್ಥಿತವಾಗಿ ಇಲ್ಲಿ ಏನು ಮುಂದೆ ಏನು ಮಾಡಬೇಕು ಈಗ ನಾನು ಜಿಲ್ಲಾಡಳಿತಕ್ಕೂ ಅಲ್ಲಿ ಮನವಿ ಮಾಡ್ಕೊತಾ ಇದ್ದೆ ಜಿಲ್ಲಾಡಳಿತಕ್ಕೂ ಹೇಳಿದೆ ನೀವು ಪ್ರತಿಮೆಯನ್ನು ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ಹಾಕಿದ್ದೀರಿ ಅದಕ್ಕೆ ಸ್ಥಳೀಯ ಎಲ್ಲ ಈ ಭಾಗದ ಸಮುದಾಯದ ನಾಯಕರುಗಳು ಕನ್ನಡಪರ ಸಂಘಟನೆಗಳು ಸೇರಿ ಮತ್ತೊಂದು ಏನೋ ಹೆಸರು ಇಡಬೇಕಿಲ್ಲಿ ಅನ್ನೋ ತೀರ್ಮಾನ ಮಾಡಿದ್ದೀವಿ ಅಂತ ಹೇಳಿ ಹೇಳ್ತಾ ಇದ್ರು ನಾನು ಹೇಳ್ತಾ ಇದ್ದೀನಿ ಎಲ್ಲಿ ಪ್ರತಿಮೆ ಇದೆ ರಾಯಣ್ಣನ ಪ್ರತಿಮೆ ಇದೆ ಅಲ್ಲಿ ವೃತ್ತಕ್ಕೆ ಈ ಸರ್ಕಲ್ಗೆ ರಾಯಣ್ಣನ ಹೆಸರಿಟ್ರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ ರಾಯಣ್ಣನ ಹೆಸರೇ ಇಡಬೇಕು ಯಾಕೆಂದರೆ ಪ್ರತಿಮೆ ಒಂದು ಹೆಸರು ಇನ್ನೊಂದು ಅಂದರೆ ಹೆಸರು ನೋಡಿದವ್ರು ಏನಂದ್ಕೋತಾರೆ ಅಂದರೆ ಹೆಸರು ಇಲ್ಲಿ ನೋಡಿದಾಗ ಈ ಪ್ರತಿಮೆ ಆ ವ್ಯಕ್ತಿದು ಅಂತ ಅನ್ಕೋತಾರೆ ಹಾಗಾಗಿ ಆ ಗೊಂದಲವನ್ನು ಜಿಲ್ಲಾಡಳಿತ ಸರ್ಕಾರ ಮಾಡಬಾರ್ದು ನೀವು ಗೊಂದಲವನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ತೀರ್ಮಾನ ಮಾಡೋದಾದರೆ ಸರಿಯಾದ ತೀರ್ಮಾನ ನಿಮ್ಮದಾಗೋದಾದರೆ ತಕ್ಷಣ ಸಂಗೊಳ್ಳಿ ರಾಯಣ್ಣನ ವೃತ್ತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಸರ್ಕಲ್ ಅಂತೇಳಿ ನಾಮಕರಣ ಮಾಡುವಂಥದ್ದು ಆಗಬೇಕು ಅದು ಬಿಟ್ಟರೆ ಬೇರೆ ಹೆಸರುಗಳನ್ನ ನಾಮಕರಣ ಮಾಡಿದ್ರೆ ನಾಮಕರಣ ಒಂದು ಪ್ರತಿಮೆ ಇನ್ನೊಂದು ಆಗುತ್ತೆ ಹಾಗಾಗಿ ನಾನು ಸರ್ಕಾರದ ಮೇಲೆ ಒತ್ತಡ ಹಾಕ್ತೀನಿ ಸರ್ಕಾರದ ಮೇಲೆ ಜಿಲ್ಲಾಡಳಿತದ ಮೇಲೆ ಒತ್ತಡ ಹಾಕ್ತೀನಿ ನಾಳೆ ಬೆಂಗಳೂರಿಗೆ ಹೋದಷ್ಟೇ ಮುಖ್ಯಮಂತ್ರಿಗಳನ್ನ ಆ ವಿಚಾರದಲ್ಲಿ ಭೇಟಿ ಹಾಕ್ತೀನಿ ಮತ್ತು ಇವತ್ತು ಅಧಿಕೃತವಾದಂಥ ಪ್ರತಿಮೆ ಅನಧಿಕೃತವಾದ ಪ್ರತಿಮೆ ಅಲ್ಲ ಅಧಿಕೃತವಾದ ಪ್ರತಿಮೆ ಯಾಕೆಂದರೆ ರಾಜ್ಯ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರುವಂಥ ಈಶ್ವರಪ್ಪನವರು ಹಾಗೆ ನೀರಾವರಿ ಸಚಿವರಾಗಿರುವಂಥ ರಮೇಶ್ ಜಾರಕಿಹೊಳಿ ಅವರು ಇಲ್ಲಿ ಬಂದು ಮಾಲಾರ್ಪಣೆ ಮಾಡಿದ್ದಾರೆ ಒಂದು ಸರ್ಕಾರದ ಮಂತ್ರಿಗಳು ಜಿಲ್ಲಾಡಳಿತ ಬಂದು ಮಾಲಾರ್ಪಣೆ ಮಾಡುತ್ತೆ ಅಂದರೆ ಅದು ಅಧಿಕೃತವಾಗಿದೆ ಅಂತಲೇ ಅರ್ಥ ಹಾಗಾಗಿ ಅಧಿಕೃತವಾದಂಥ ಜಿಲ್ಲಾಡಳಿತ ಕೆಲಸವನ್ನು ಮಾಡಿದೆ ಮತ್ತು ನಾನು ಆಗಾಗ ಹೇಳ್ತಾ ಇರ್ತೀನಿ